ನಾಡಿಗೆಲ್ಲ ಸಿಹಿ ಹಂಚೋ ಕಬ್ಬು ಬೆಳೆಗಾರರೇ ಕಹಿ ಉಣ್ತಾ ಇದ್ದಾರೆ. 3 ವರ್ಷದಿಂದ ಬಾಕಿ ಬಿಲ್ ಕೊಡದೆ ಕಾರ್ಖಾನೆ ಮಾಲೀಕರು ಸತಾಯಿಸ್ತಾ ಇದ್ದು ಅನ್ನದಾತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಇದರಿಂದ ರೋಸಿ ಹೋಗಿರೋ ಚಿಕ್ಕೋಡಿ ರೈತರು ಮೋದಿ ಭೇಟಿಗೆ ಮುಂದಾಗಿದ್ದಾರೆ. ಕಬ್ಬಿಗೆ ಬಾಕಿ ಬಿಲ್ ಪಾವತಿ ಮಾಡುವ ವಿಷಯದಲ್ಲಿ ರೈತರಿಗೆ ಪದೇ ಪದೇ ಮೋಸ ಆಗ್ತಾನೆ ಇದೆ. ಬೆಳೆ ಬಂದ್ರೆ ಸೂಕ್ತ ಬೆಲೆ ಇಲ್ಲ, ಬೆಲೆ ಇದ್ರೆ ಬೆಳೆ ಇಲ್ಲ ಅನ್ನೋ ಪರಿಸ್ಥಿತಿ ರೈತರದ್ದಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 24 ಸಕ್ಕರೆ ಕಾರ್ಖಾನೆಗಳಿವೆ. ಇದರಲ್ಲಿ ಕಳೆದ ಹಂಗಾಮು ಅಂದ್ರೆ 2017-18 ಸಾಲಿನಲ್ಲಿ ಕಟಾವು ಮಾಡಿದ ಕಬ್ಬಿನ ಬಿಲ್ಲಲ್ಲಿ ಕಾರ್ಖಾನೆಗಳು 400 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ನೀಡಬೇಕು, ಆದ್ರೆ ಅದನ್ನು ನೀಡಿಲ್ಲ. ಇನ್ನು ಈ ವರ್ಷ ಅಂದ್ರೆ 2018-19 ಸಾಲಿನಲ್ಲೂ ಸೂಕ್ತ ಬೆಲೆ ಸಿಗದೆ, ಬಾಕಿ ಹಣ ಸಿಗದೆ ರೈತರು ಮತ್ತೆ ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರೆಲ್ಲ ಸೇರಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಲು ತೀರ್ಮಾನಿಸಿದ್ದಾರೆ. 2900 ಪ್ರತಿ ಟನ್ಗೆ ನಾವು ಬೆಲೆ ಕೊಡ್ತೀವಿ ಅಂತ ನಮ್ಮ ಕಬ್ಬು ಒಯ್ದಿದ್ದಾರೆ, ಆದರೆ ನಮಗೆ 2500 ರೂಪಾಯಿ ಮುಟ್ಟಿದ್ದಾರೆ. ಅದರ ಸಲುವಾಗಿ ನಾವು 17-18 ಸೀಸನ್ ಅದ ನಮ್ಮ ರೊಕ್ಕ ಬರಬೇಕಂತ ಮಾನ್ಯ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಬೆಂಗಳೂರು ಇವರಿಗೆ ನಾವು ದೂರು ನೀಡಿದ್ದೀವಿ. ಇನ್ನು ಇದರಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ರೈತರಲ್ಲಿ ಸಂಘಟನಾ ಶಕ್ತಿ ಬೆಳೆದಿದ್ದು ಬಲ ಬಂದಿದೆ. ಕಾಗವಾಡ ತಾಲೂಕಿನ ಎಲ್ಲಾ ರೈತರು ಒಟ್ಟಾಗಿದ್ದಾರೆ. ಈಗಾಗಲೇ ರೈತರು ಕಾರ್ಖಾನೆಗಳ ವಿರುದ್ಧ 500 ಹೆಚ್ಚು ಪ್ರಕರಣಗಳನ್ನ ಕಬ್ಬು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇಲಾಖೆಯ ಆಯುಕ್ತರಿಗೆ ದಾಖಲು ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ನಾವು ಈಗಾಗಲೇ ಆರಂಭಿಸಿದ್ದೇವೆ. ಇದು ಅಲ್ಲದೆ ಮುಂದೆ ಬರುವಂತಹ ದಿನಗಳಲ್ಲಿ ಜೋಶಿ ಹಾಗೂ ಅವರ ಎಲ್ಲ ಸಂಘಟನೆ ಜೊತೆ ನಾವು ಪ್ರಧಾನಮಂತ್ರಿಯನ್ನು ಭೇಟಿಯಾಗಿ ನಮ್ಮ ಕಬ್ಬು ಬೆಳೆಗಾರ ಸಮಸ್ಯೆಯನ್ನು ಹೇಳಿ ಕಾರ್ಖಾನೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಕ್ಕೆ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಲಿದ್ದೇವೆ. ರೈತರು ತಮಗೆ ಆಗ್ತಿರುವ ಅನ್ಯಾಯಕ್ಕೆ ಭುಗಿಲೆದ್ದಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಮಾಹಿತಿ ನೀಡಲು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕಬ್ಬು ಬೆಳೆಗಾರರ ಬಾಕಿ ಪಾವತಿಸಲು ಸೂಚಿಸಬೇಕಿದೆ. ರವೀಂದ್ರ, TV5, ಚಿಕ್ಕೋಡಿ.